हाय फ्रेंड्स नमस्ते दिन नानु निम्मेल्लरिगे नन्न ओंदु स्टैल्नल्लि क्यारेट हल्वा माडोदन्नु तोरिस्ता इदीनि तुंबाने सिंपल अंत हेळबहुदु ओंदु 10 रिंद 15 निमिष अंद्रे नावु हल्वा रेडी माडिकोळ्ळबहुदु हागे इन्नोंदु एनंद्रे ई हल्वादल्लि हाल हाकि माड्ता इदीनि हाल हाकि माडोद्रिंद तुंबाने रुचियागिरुत्ते हागे 2 अथवा 3 दिन नावु इट्कोंडु तिन्नबहुदु एनु केडोदिल्ल चेन्नागिरुत्ते ಈ ದಿನ ಮಾಡೋಣ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಈಗ ಮಾಡೋಣ ಮೊದಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಳ್ತಾ ಇದೀನಿ ಈ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ಇದಾದ ನಂತರ ಕ್ಯಾರೆಟ್ ಕೂಡ ನಾನು ಇದರಲ್ಲಿ ಕ್ಯಾರೆಟ್ ತುರಿನ ಇದರಲ್ಲಿ ಊರ್ಕೊಳ್ತಾ ಇದೀನಿ ಈಗ ಮೊದಲಿಗೆ ಬಾದಾಮಿನ ಗೋಡಂಬಿನ ಸ್ವಲ್ಪ ಹೊತ್ತು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ದ್ರಾಕ್ಷಿ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಈಗ ಹಾಕೋಣ ಈಗ ತೆಕ್ಕೋಣ ಇದು ನೆಕ್ಸ್ಟ್ ಕ್ಯಾರೆಟ್ ಅನ್ನು ತುರಿದು ಇಟ್ಕೊಂಡಿದ್ದೀನಿ 2 ಕಪ್ ನಾನು ಕ್ಯಾರೆಟ್ ಅನ್ನು ಹಾಕಿಳ್ತಾ ಇದೀನಿ ಕ್ಯಾರೆಟ್ ತುರಿನ ಅದೇ ಒಂದು ತವದಲ್ಲಿ ತುಪ್ಪ ಉಳಿದಿದೆಯಲ್ಲ ಅದೇ ಒಂದು ತುಪ್ಪದಲ್ಲಿ 2 ಕಪ್ ಹಾಕ್ಕೊಂಡು ಇದು ಹುರ್ಕೊಳ್ತಾ ಇದೀನಿ ಇನ್ನ ಸ್ವಲ್ಪ ನಮಗೆ ತುಪ್ಪ ಬೇಕಂದ್ರೆ ಇನ್ನ ಸ್ವಲ್ಪ ತುಪ್ಪ ಕೂಡ ನಾವು ಆಡ್ ಮಾಡ್ಕೊಳ್ಳೋಣ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಒಟ್ಟಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಎಷ್ಟಾದರೂ ಹಾಕಿಳ್ಬೋದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಈ ಒಂದು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಒಂದು 50% ಅಷ್ಟು ನಾವು ಇದು ಫರ್ ಕುಕ್ ಮಾಡ್ಕೊಳ್ಳಬೇಕಾಗುತ್ತೆ ಕ್ಯಾರೆಟ್ ಜಾಸ್ತಿ ಹೊತ್ತು ಏನು ಕುಕ್ ಮಾಡೋದು ಬೇಕಿಲ್ಲ ಇಷ್ಟು ಸಾಕು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಾವು ಹಾಲಿನಲ್ಲಿ ಕೂಡ ಕುಕ್ ಮಾಡಬೇಕಾಗುತ್ತಲ್ಲ ಹಾಗಾಗಿ ಇಷ್ಟು ಸಾಕು ಈಗ ಈಗ ನೆಕ್ಸ್ಟ್ ಈಗ ನಾನು ಹಾಲು ಆಡ್ ಮಾಡ್ತಾ ಇದೀನಿ 2 ಕಪ್ ನಾನು ಹಾಲು ಹಾಕಿಳ್ತಾ ಇದೀನಿ ಸೇಮ್ ಅದೇ ಒಂದು ಕಪ್ಲಿಂದ 2 ಕಪ್ ಏನು ನಾವು ಕ್ಯಾರೆಟ್ ತುರಿ ಹಾಕೊಂಡಿದ್ದೀವಲ್ಲ ಆ ಕಪ್ಲಿಂದ ಅದೇ ಕಪ್ಲಿಂದ 2 ಕಪ್ ಹಾಲು ಹಾಕಿಳ್ತಾ ಇದ್ದೀನಿ ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇನ್ನೊಂದೇನೆಂದರೆ ಫ್ರೆಶ್ ಅಂತ ಹೇಳ್ಬೋದು ನಮಗೆ ಯಾವ ಬೇಕು ಅವಾಗ ಮಾಡ್ಕೊಳ್ಬೋದು ಒಂದು 10 ರಿಂದ 15 ನಿಮಿಷ ಅಂದರೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಈಗ ಇದು ಗಟ್ಟಿಯಾಗೋವರೆಗೆ ಸ್ವಲ್ಪ ಗಟ್ಟಿಯಾಗೋವರೆಗೆ ಇದು ಕುಕ್ ಮಾಡ್ಕೊಳ್ಳೋಣ ಹೋಗ್ತಾ ಹೋಗ್ತಾ ಗಟ್ಟಿಯಾಗಿ ಆಗುತ್ತೆ ಒಂದು 5 ನಿಮಿಷ ಅಂದರೆ ಇದು ಗಟ್ಟಿಯಾಗಿ ಆಗುತ್ತೆ ಈಗ ನೀವು ನೋಡಬಹುದು ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ಸಾಕಾಗುತ್ತೆ ಈಗ ಇಷ್ಟು ಸಾಕು ಗಟ್ಟಿಯಾಗಿ ಆಗಿದೆ ಇಷ್ಟು ಸಾಕು ಈಗ ಸಕ್ಕರೆ ಹಾಕೋಣ ಒಂದು 1/2 ಕಪ್ ಸಕ್ಕರೆ ಹಾಕ್ತಾ ಇದೀನಿ ಸೇಮ್ ಅದೇ ಒಂದು ಕಪ್ಲಿಂದ 1/2 ಕಪ್ ಹಾಕಿಳ್ತಾ ಇದೀನಿ ನಿಮಗೆ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿಳ್ಬೋದು ನಾನು 1/2 ಕಪ್ ಹಾಕ್ತಾ ಇದೀನಿ ಇದು ಸಕ್ಕರೆ ಕರಗುವವರೆಗೆ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ಈ ಪೂರ್ತಿಯಾಗಿ ಸಕ್ಕರೆ ಕರಗಬೇಕಾಗುತ್ತೆ ಈಗ ಸಕ್ಕರೆ ಕೂಡ ಕರಗಿದೆ ಇಷ್ಟು ಸಾಕು ಈಗ ನೆಕ್ಸ್ಟ್ ಈಗ ನಾನು ಯಾಲಕ್ಕಿ ಲವಂಗನ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಈ ತರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈ ತರ ಪೌಡರ್ ಮಾಡ್ಕೊಂಡಿರೋದು ಒಂದು 1/2 ಟೀಸ್ಪೂನ್ ಅಷ್ಟು ಹಾಕಿಳ್ತಾ ಇದೀನಿ ನೆಕ್ಸ್ಟ್ ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿವ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕಿಳ್ತಾ ಇದೀನಿ ಇದು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಷ್ಟು ಸಾಕು ಈಗ ನೀವು ನೋಡಿದ್ರಲ್ಲ ತುಂಬಾ ಈಜಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಮಾಡ್ಕೊಳ್ಬೋದು ಒಂದು 10 ರಿಂದ 15 ನಿಮಿಷ ಅಂದರೆ ನಮ್ಗೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಬಿಸಿ ಇದ್ದಾಗಾದರೂ ತಿನ್ಬೋದು ಹಾಗೆ ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಹಾಲು ತುಪ್ಪ ಕ್ಯಾರೆಟ್ ಇವು ಮೂರು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಅಂತ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಆವಾಗವಾಗ ಈ ಥರ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈಜಿ ಅಂತಲೇ ಹೇಳ್ಬೋದು ಹಾಗೆ ನೀವು ಕೂಡ ಮಾಡಿ ಹಾಗೆ ನನ್ನ ಒಂದು ಅಡುಗೆ ಹೇಗಿದೆ ಅಂತ ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಹಾಗೆ ನನ್ನ ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು